ಸ್ನೇಹ ಭಾಷದಿಂದ ಭಗವಂತ ಅವನಿಗೆ ಅನುಗ್ರಹವನ್ನು ಮಾಡಬೇಕೆಂಬಂತಹ ದೃಷ್ಟಿಯಿಂದ ಅವನ ಸಹೋದರನಾಗಿರತಕ್ಕಂತಹ ವಾಲಿಯನ್ನ ಭಗವಂತ ಸಂಹಾರ ಮಾಡ್ತಾನೆ. ವಾಲಿಯನ್ನ ಸಂಹಾರ ಮಾಡಿದ ನಂತರದಲ್ಲಿ ಆ ಕೃಷ್ಣನ ಸಾಮ್ರಾಜ್ಯವನ್ನ ಭಗವಂತ ಸುಗ್ರೀವನಿಗೆ ನೀಡುತ್ತಾನೆ. ಇಂದ್ರ ಪುತ್ರನಾಗಿರತಕ್ಕಂತಹ ವಾಲಿಯ ಸಂಹಾರ, ಸೂರ್ಯಪುತ್ರನಾಗಿರತಕ್ಕಂತಹ ಸುಗ್ರೀವನಿಗೆ ಪಟ್ಟಾಭಿಷೇಕವನ್ನ ಭಗವಂತ ಮಾಡತಕ್ಕಂತಹದ್ದು ಕಿಷ್ಕಿಂಧ ಕಾಂಡದಲ್ಲಿ. ಆನಂತರ ಕಪಿರಾಜ ಆಗಿಬಿಡ್ತಾರೆ ಸುಗ್ರೀವ. ಕಪಿರಾಜಾದ ನಂತರದಲ್ಲಿ ರಾಮದೇವರು ಆ ಕಿಷ್ಕಿಂಧ ಪಟ್ಟಣವನ್ನು ಪ್ರವೇಶ ಮಾಡುವುದಿಲ್ಲ, ಕಿಷ್ಕಿಂಧ ನಗರವನ್ನು ಪ್ರವೇಶ ಮಾಡುವುದಿಲ್ಲ. ಯಾಕೆಂದ್ರೆ ಸ್ವತಃ ತನ್ನ ತಂದೆಗೆ ಕೊಟ್ಟ ಮಾತಿನಂತೆ ಭಗವಂತ ವನವಾಸಕ್ಕೆ ಅಂತ ಬಂದಿದ್ದಾನೆ ರಾಮಚಂದ್ರ. ವನವಾಸ ಅಂದರೆ ವನದಲ್ಲಿ ವಾಸ ಮಾಡಬೇಕೇ ಹೊರತು ಊರು ಕೇರಿಗಳಲ್ಲಿ ವಾಸ ಮಾಡುವ ಹಾಗಿಲ್ಲ. ಆದ್ದರಿಂದ ಭಗವಂತ ಕಿಷ್ಕಿಂಧ ನಗರವನ್ನು ಪ್ರವೇಶ ಮಾಡುವುದಿಲ್ಲ. ಕಿಷ್ಕಿಂಧ ನಗರದ ಹೊರಭಾಗದಲ್ಲಿ ಇರತಕ್ಕಂತಹ ಪರ್ವತ ಮಾಲ್ಯವತ್ ಪರ್ವತ ಏಸವು ಅಂತ ಅದನ್ನು ಹೇಳ್ತಾರೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ. ಭಗವಂತ ಆ ಮಾಲ್ಯವಾನ್ ಎಂಬಂತಹ ಪರ್ವತದಲ್ಲಿ ವಾಸ ಮಾಡಿಕೊಂಡಿರ್ತಾನೆ. ಯಾಕೆ ಅಂದರೆ ಆ ಕಾಲದಲ್ಲಿ ಮಳೆಗಾಲ ಬರುತ್ತೆ, ಚಾತುರ್ಮಾಸ್ಯ ಕಾಲ ಅಂತೇನು ಹೇಳ್ತೇವೆ ಹಾಗೆ ಆ ಮಳೆಗಾಲ ಚಾತುರ್ಮಾಸ್ಯ ಕಾಲ ಬಂದದ್ರಿಂದ ಉಪವಾಸ ಚತುರೋ ಮಾಸ ಅಂತ ಹೇಳ್ತಾರೆ. ನಾಲ್ಕು ತಿಂಗಳುಗಳ ಕಾಲ ಭಗವಂತ ಆ ಮಾಲ್ಯವಾನ್ ಎಂಬಂತಹ ಪರ್ವತದಲ್ಲಿ ವಾಸ ಮಾಡಿದ್ದಾನೆ ಅಂತ ಅದನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಆಯ್ತು, ಚಾತುರ್ಮಾಸ್ಯಗಳಾಗೋಯ್ತು, ನಾಲ್ಕು ತಿಂಗಳು ಆಯ್ತು. ನಾಲ್ಕು ತಿಂಗಳಿನ ನಂತರ ಸುಗ್ರೀವ ಏನು ಮಾಡಬೇಕು ಅಂದರೆ ರಾಮನಿಗೆ ರಾಮನ ಸೇವೆಯನ್ನು ಮಾಡಬೇಕು. ರಾಮ ಭಗವಂತ ಸುಗ್ರೀವನಿಗೆ ಮಹದುಪಕಾರವನ್ನು ಮಾಡಿದ್ದಾನೆ. ತಾನು ಕೊಟ್ಟ ಮಾತಿನಂತೆ ವಾಲಿಯ ಸಂಹಾರವನ್ನು ಮಾಡಿ ಸಮಗ್ರ ಕಪಿರಾಜ್ಯವನ್ನು ಸುಗ್ರೀವನಿಗೆ ನೀಡಿದ್ದಾನೆ. ಕಪಿಗಳ ರಾಜ ಅಂತ ಪಟ್ಟಾಭಿಷೇಕವನ್ನು ಮಾಡಿದ್ದಾನೆ. ಅದಕ್ಕೆ ಪ್ರತಿಯಾಗಿ ಸುಗ್ರೀವನು ಕೂಡ ಆ ಕಾಲದಲ್ಲಿ ಮಾತನ್ನು ಕೊಟ್ಟಿದ್ದ. ಏನು ಮಾತಂದರೆ ಸೀತಾನ್ವೇಷಣೆ, ಸೀತೆಯನ್ನು ಹುಡುಕಿಕೊಡುವಂತಹ ಕಾರ್ಯವನ್ನು ತಾನು ಮಾಡ್ತೇನೆ ಅಂತ ಸುಗ್ರೀವನು ಕೂಡ ಮಾತು ಕೊಟ್ಟಿದ್ದಾನೆ. ಹಾಗಾದರೆ ಮಳೆಗಾಲ ಬಂದದ್ದರಿಂದ ಸ್ವಲ್ಪ ವಿಶ್ರಾಂತಿ, ಹಾಗಾಗಿ ರಾಮದೇವರು ಚಾತುರ್ಮಾಸ್ಯ ಸಮಯದಲ್ಲಿ ಆ ಪರ್ವತದಲ್ಲಿದ್ದಾರೆ, ಸುಗ್ರೀವನು ಕೂಡ ಕಿಷ್ಕಿಂಧ ನಗರದಲ್ಲಿದ್ದಾನೆ. ಹೀಗೆ ನಾಲ್ಕು ತಿಂಗಳುಗಳ ಕಾಲ ಸುಗ್ರೀವ ರಾಜನಾಗಿ ವಿಶೇಷವಾಗಿರತಕ್ಕಂಥ ಸುಖ ವೈಭೋಗವನ್ನು ಅನುಭವಿಸುತ್ತಾನೆ. ಆ ನಂತರದಲ್ಲಿ ಸುಗ್ರೀವ ಏನು ಮಾಡಬೇಕು, ಮಳೆಗಾಲ ಮುಗಿಯಿತು. ಮಳೆಗಾಲ ಮುಗಿದ ನಂತರದಲ್ಲಿ ರಾಮನಿಗೆ ಸಹಾಯವನ್ನು, ಸಹಾಯ ಅಂದರೆ ಕಿಂತಸ್ಯ ಶತ್ರುಹರಣೇ ಕಪಯ ಸಹಾಯ ಆಚಾರನೇ ಹೇಳ್ತಾರೆ. ಸೀತೆಯನ್ನು ಹುಡುಕೋದಕ್ಕೆ ರಾಮನಿಗೆ ಕಪಿಗಳ ಸಹಾಯ ಬೇಕು ಅಂತ. ಕಪಿಗಳು ಯಾವ ರೀತಿಯಿಂದಲೂ ಕೂಡ ಭಗವಂತನಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಸೇವಾರೂಪದಿಂದ ತಾನು ಕೊಟ್ಟ ಮಾತಿನಂತೆ ಸೀತೆಯನ್ನು ಹುಡುಕತಕ್ಕಂತಹ ಸೇವೆಯನ್ನು ಸುಗ್ರೀವ ಮಾಡಬೇಕು. ಅದನ್ನು ಮರೆತು ಬಿಟ್ಟಿದ್ದಾನೆ ಸುಗ್ರೀವ. ನಾಲ್ಕು ತಿಂಗಳುಗಳ ಕಾಲ ಆನಂದದಿಂದ ಸುಖದಿಂದ ತನ್ನ ಅರಮನೆಯಲ್ಲಿ ವಾಸ ಮಾಡಿಕೊಂಡಿರ್ತಕ್ಕಂಥ ಸುಗ್ರೀವನಿಗೆ ಚಾತುರ್ಮಾಸ್ಯ ಕಾಲ ನಾಲ್ಕು ತಿಂಗಳುಗಳ ಕಾಲ ಮುಗಿದು ಹೋಗಿದ್ದು ಗೊತ್ತಿಲ್ಲ. ಏನು ಮಾಡಬೇಕು, ಚಾತುರ್ಮಾಸ್ಯ ಮುಗಿದ್ರು ಮಳೆಗಾಲ ಮುಗಿದ್ರು ಕೂಡ ಇನ್ನೂ ಅರಮನೆಯಲ್ಲಿದ್ದಾನೆ, ಈ ಕಡೆ ರಾಮನ ಸೇವೆ ಮಾಡಬೇಕನ್ನುವಂಥ ಸ್ವಲ್ಪವೂ ಕೂಡ ಪರಿಜ್ಞಾನ ಇಲ್ಲ. ಆಗ ಆಚಾರ್ಯ ಹೇಳ್ತಾರೆ, ಹನುಮಂತ ದೇವರು ಎಚ್ಚರಿಸ್ತಾರಂತೆ ಸುಗ್ರೀವನನ್ನು. ನೋಡು ಸುಗ್ರೀವ, ಇದು ಸರಿಯಲ್ಲ. ಸುಗ್ರೀವನಿಗೆ ಮರೆತು ಹೋಗಬಹುದು, ಆದರೆ ಹನುಮಂತ ದೇವರಿಗೆ ಎಲ್ಲಿಯೂ ಕೂಡ ಮರಳಲಿಕ್ಕೆ ಸಾಧ್ಯ ಇಲ್ಲ. ರಾಮ ಕಾರ್ಯ, ಭಗವಂತನ ಕಾರ್ಯ ಅಂದರೆ ಅದು ಸದಾಕಾಲ ಕೂಡ ಮುಖ್ಯ ಪ್ರಾಣ ದೇವರು ಮಾಡ್ತಾನೆ ಇರ್ತಾರೆ. ವಾಯುದೇವರು ಹನುಮಂತ ದೇವರು ಮಾಡ್ತಾನೆ ಇರ್ತಾರಂತೆ. ಪ್ರತ್ಯೇಕ ಕ್ಷಣವೂ ಕೂಡ ಬಿಡದೆ ಭಗವಂತನ ಸೇವೆಯನ್ನು ಮಾಡತಕ್ಕಂಥದ್ದು ಅದು ಹನುಮಂತ ದೇವರ ವಿಶೇಷವಾಗಿರ್ತಕ್ಕಂಥ ಭಕ್ತಿ. ಆದರೆ ಸುಗ್ರೀವ ಹಾಗಲ್ಲ. ಸುಗ್ರೀವ ಸೂರ್ಯಪುತ್ರನಾಗಿರ್ತಕ್ಕಂಥ ಸುಗ್ರೀವ ಸೂರ್ಯನ ಅವತಾರನಾದರೂ ಕೂಡ ಕಪಿಯ ರೂಪದಿಂದ ಜನಿಸಿರತಕ್ಕಂಥವನಾದ್ದರಿಂದ ಅವನಿಗೆ ವಿಸ್ಮೃತಿ ಎನ್ನುವಂಥದ್ದು ಸ್ವಾಭಾವಿಕ, ಮರೆವು ಎನ್ನುವಂಥದ್ದು ಸ್ವಾಭಾವಿಕ. ಅದು ಒಂದಾದರೆ ಮತ್ತೊಂದು ಸುಖದಿಂದ ಇದ್ದಾನೆ. ಯಾರು ಸುಖದಿಂದ ಇರ್ತಾರೆ ಅವರಿಗೆ ದೇವಕಾರ್ಯ ಎನ್ನುವಂಥದ್ದು ತತ್ಕ್ಷಣದಲ್ಲಿ ನೆನಪಾಗೋದಿಲ್ಲ, ಮರೆತು ಬಿಡ್ತಾರೆ. ಕಷ್ಟ ಬಂದಾಗ ದೇವಕಾರ್ಯ ನೆನಪಾಗುತ್ತೆ. ಆದಷ್ಟು ಇದ್ದ ಸುಗ್ರೀವನಿಗೆ ಸುಖದಿಂದ ಸುಖಭೋಗವನ್ನು ಅನುಭವಿಸುವಂತಹ ಸುಗ್ರೀವನಿಗೆ ಭಗವಂತ ಕಾರ್ಯ ಮರೆತು ಹೋಗಿದೆ. ಆಗ ಹನುಮಂತ ದೇವರು ಎಚ್ಚರಿಸುತ್ತಾರೆ, ನೋಡು ಸುಗ್ರೀವ, ನೀನು ಮಾಡತಕ್ಕಂಥದ್ದು ಸರಿಯಲ್ಲ ಎಂಬಂತಹ ದೃಷ್ಟಿಯಿಂದ ಹನುಮಂತ ದೇವರು ಎಚ್ಚರಿಸುತ್ತಾರೆ. ಆ ಮಾತನ್ನು ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ನಾಲ್ಕು
ತಿಂಗಳುಗಳ ಕಾಲ ಕಳೆದು ಹೋಯಿತು, ಮಳೆಗಾಲ ಕಳೆದು ಹೋಯಿತು. ಆ ನಂತರ ಲಕ್ಷ್ಮಣ ಬರ್ತಾನೆ. ಲಕ್ಷ್ಮಣ ಬಂದು ಸುಗ್ರೀವನನ್ನು ಎಚ್ಚರಿಸ್ತಾನೆ. ನೋಡು ಸುಗ್ರೀವ, ಭಗವಂತ ರಾಮಚಂದ್ರ ಕಳಿಸ್ತಾನೆ ಸುಗ್ರೀವನನ್ನು, ಲಕ್ಷ್ಮಣನನ್ನು. ಸುಗ್ರೀವ ಏನಾದರೂ ಮರೆತು ಬಿಟ್ಟಿದ್ದಾರೋ, ನಾವು ಕಾದು ಕಾದು ಸಾಕಾಯ್ತು, ಯಾವ ಕೆಲಸವನ್ನು ಮಾಡಿಕೊಡ್ತಾ ಇಲ್ಲ, ಸ್ವಲ್ಪ ಹೋಗಿ ಅವನನ್ನು ವಿಚಾರಿಸಿಕೊಂಡು ಬಾ ಅಂತ ಲಕ್ಷ್ಮಣನನ್ನು ರಾಮ ಕಳುಹಿಸಿಕೊಡ್ತಾನೆ. ಅದು ವಾಲ್ಮೀಕಿ ರಾಮಾಯಣದಲ್ಲಿ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ. ಆದರೆ ಒಂದು ಹೊಸ ವಿಷಯವನ್ನು ಹೇಳ್ತಕ್ಕಂಥದ್ದು ಆಚಾರ್ಯರಂದರೆ, ಲಕ್ಷ್ಮಣ ಸುಗ್ರೀವನ ಅರಮನೆಗೆ ಬರುವುದಕ್ಕಿಂತ ಮುಂಚೆ ಸ್ವತಃ ಹನುಮಂತ ದೇವರೇ ಸುಗ್ರೀವನನ್ನು ಎಚ್ಚರಿಸ್ತಾರೆ, ನೀನು ನಿನ್ನ ವಿಸ್ಮರಣೆ ನಿನ್ನ ಮರು ಎನ್ನುವಂಥದ್ದು ಸರಿಯಲ್ಲ ಅಂತ ಹನುಮಂತ ದೇವರು ಸ್ವತಃ ಸುಗ್ರೀವನಿಗೆ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ನ ವಿಸ್ಮೃತಿಸ್ತೇ ರಘುವರ್ಯ ಕಾರ್ಯ ಕಾರ್ಯ ಕಥಂಚಿತ್ ಸೈನೋಭಿಮೂಜ್ಯ ನಚೇತ್ ಸ್ವಯಂ ಕರ್ತುಂ ಅವಿಷ್ಟಮದ್ಯತೆ ಧ್ರುವಂ ಬಲೇನಾಮಿ ಕಾರಯಾಮಿ. ಯಾಕೆಂದರೆ ಭಗವಂತನ ಭಕ್ತನಾಗಿರ್ತಕ್ಕಂಥದ್ದು ಸುಗ್ರೀವ. ಆದರೆ ಭಗವಂತ ಭಕ್ತರಿಗೆ ಸಾಧನ ಶರೀರವನ್ನು ಕೊಡ್ತಾನ. ಕೊಟ್ಟಿರತಕ್ಕಂಥ ಸಾಧನ ಶರೀರವನ್ನು ಶರೀರದಿಂದ ಸಾಧನೆಗಳನ್ನು ಮಾಡತಕ್ಕಂಥದ್ದನ್ನು ಮರೆತು ಹೋಗಿ ಸಾಂಸಾರಿಕ ಸುಖದಲ್ಲಿ ಆಸಕ್ತರಾಗಿರ್ತಕ್ಕಂಥವ ಅನೇಕ ಜೀವರು, ಅದು ಭಗವಂತನ ಭಕ್ತರಾಗಿದ್ದಾರೆ. ಅಂತಹ ತನ್ನ ಭಕ್ತರಾಗಿರ್ತಕ್ಕಂಥ ಸಜ್ಜೀವರಾಶಿಗಳನ್ನು ಸ್ವತಃ ತಮ್ಮ ಕಾರ್ಯದಿಂದ ವಿಮುಖರಾಗಿರ್ತಕ್ಕಂಥ ಸಜ್ಜೀವರಾಶಿಗಳನ್ನು ಪುನಃ ಭಗವಂತನ ಕಾರ್ಯದ ಕಡೆಗೆ ಕರೆದುಕೊಂಡು ಹೋಗತಕ್ಕಂಥದ್ದು ಮತ್ತೆ ವಾಯುದೇವರು. ಆ ದೃಷ್ಟಿಯಿಂದ ಪ್ರಕೃತ ಸುಗ್ರೀವ ಆ ವಿಸ್ಮರಣೆಯನ್ನು ಏನು ಹೊಂದಿದ್ದಾನೆ. ಹಾಗಾಗಿ ಹನುಮಂತ ದೇವರು ಅವರನ್ನು ಎಚ್ಚರಿಸುತ್ತಾರೆ. ಭೂಲೋಕದಲ್ಲಿಯೂ ಕೂಡ ಕಲಿಯುಗದಲ್ಲಿಯೂ ಕೂಡ ಭಗವಂತ ಸೇವಾರೂಪವಾಗಿರತಕ್ಕಂತಹ ಕಾರ್ಯವನ್ನು ಮರೆತಿರತಕ್ಕಂತಹ ಸಜ್ಜೀವರಾಶಿಗಳನ್ನು ಎಚ್ಚರಿಸುವುದಕ್ಕೋಸ್ಕರವೇ ವಾಯುದೇವರು ಆಚಾರ್ಯರಾಗಿ ಭೂಮಿಯಲ್ಲಿ ಅವತಾರ ಮಾಡಿರತಕ್ಕಂಥದ್ದು. ಹೀಗೆ ಹನುಮಂತ ದೇವರು ಸುಗ್ರೀವನನ್ನು ಎಚ್ಚರಿಸ್ತಾರೆ. ಏನು ಅಂದರೆ ಹೇಳ್ತಾರೆ, ನೋಡು ರಘುವರ ಕಾರ್ಯ ನ ವಿಸ್ಮೃತಿ. ನೀನು ಭಗವಂತ ರಘುಕುಲೋತ್ತಮನಾಗಿರ್ತಕ್ಕಂಥ ರಾಮಚಂದ್ರನ ಕಾರ್ಯವನ್ನು ಮರೆತು ಹೋಗಿದ್ದೀಯಾ, ಅದು ಸರಿಯಲ್ಲ ಅಂತ ಹೇಳ. ಯಾಕೆ ಅಂದರೆ ಸಹಿತ ಅಭಿಪೂಜ್ಯ, ನಿನಗೆ ನನಗೆ ಅಷ್ಟೆ ನಮ್ಮೆಲ್ಲರಿಗೂ ಕೂಡ ಅವನು ಪರಮ ಪೂಜ್ಯನಾಗಿರತಕ್ಕಂಥವನು. ಆ ದೃಷ್ಟಿಯಿಂದ ಅಂತ ಪರಮ ಪೂಜ್ಯನಾಗಿರತಕ್ಕಂಥ ಕಾರ್ಯವನ್ನು ಭಗವಂತನ ಕಾರ್ಯವನ್ನು ಸ್ವಯಂ ಕರ್ತು ಅಭಿಷ್ಟ ನೀನಾಗಿಯೇ ನೀನು ತಿಳ್ಕೊಂಡು ಮಾಡಬೇಕು. ಮಾತು ಕೊಟ್ಟಿದ್ದು ನೀನು, ಸ್ನೇಹವನ್ನು ಮಾಡಿಸಿರತಕ್ಕಂಥದ್ದು ಹನುಮಂತ ದೇವರಾದರೂ ಕೂಡ ಆ ಸ್ನೇಹದ ನೆನಪಿಗಾಗಿ ಭಗವಂತ ಏನು ಮಾಡ್ತಾನೆ, ಅವನಿಗೆ ರಾಜ್ಯವನ್ನು ಕೊಡಿಸ್ತಾನೆ. ಹಾಗೆ ಸ್ವತಃ ಸುಗ್ರೀವನು ಕೂಡ ಸೀತೆಯನ್ನು ಹುಡುಕಿಸಿಕೊಡ್ತೇನೆ ಅಂತ ಮಾತನ್ನು ಕೂಡ ಕೊಡ್ತಾನೆ. ಆ ದೃಷ್ಟಿಯಿಂದ ಅದನ್ನು ಮರೆತು ಹೋಗಿದ್ದಾನೆ ಅಂತ ಹೇಳ್ತಾರೆ. ನೀನು ಬರೆದಿರತಕ್ಕಂಥದ್ದು ಸರಿಯಲ್ಲ, ನೀನಾಗಿಯೇ ನೀನು ನೆನಪಿಸಿಕೊಂಡು ಆ ಕೆಲಸವನ್ನು ಮಾಡಬೇಕಿತ್ತು, ಅದನ್ನು ಮಾಡಲಿಲ್ಲ. ಇನ್ನಾದರೂ ಕೂಡ ನಾನು ನೆನಪಿಸಿಕೊಡ್ತಾ ಇದ್ದೇನೆ, ನಾನು ನೆನಪಿಸಿಕೊಡ್ತಾ ಇದ್ದೇನೆ, ಇನ್ನು ಮುಂದೆ ಆದರೂ ಕೂಡ ಸೀತಾನ್ವೇಷಣೆ ಕಾರ್ಯವನ್ನು ನೀನು ಕೂಡಲೇ ಪ್ರಾರಂಭ ಮಾಡು ಅಂತ ಹೇಳ್ತಾ ಮತ್ತೆ ಅವರನ್ನು ಎಚ್ಚರಿಸ್ತಾರೆ. ನೆನಪಿಸಿಕೊಳ್ಳುವುದು ಮಾತ್ರವಲ್ಲ, ಅವರನ್ನು ಎಚ್ಚರಿಸ್ತಾ ನಚೇತ್ ಸ್ವಯಂ ಕರ್ತು ಧ್ರುವಂ ಬಲೇನಾಪಿ ಕಾರಯಾಮಿ. ನಾನು ಹೇಳಿದರೂ ಕೂಡ ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗಿಕೊಳ್ಳದೆ ಹೋದರೆ ಬಲವಂತವಾಗಿ ನಾನೇನು ಮಾಡ್ತೇನೆ, ಬಲವಂತ ಫೋರ್ಸಿಬಲಿ ನೀನು ನಿನ್ನ ಕೈಯಿಂದ ಆ ಕೆಲಸವನ್ನು ಮಾಡಿಸ್ತೇನೆ ಅಂತ ಒಂದು ಎಚ್ಚರಿಕೆಯನ್ನು ಹನುಮಂತ ದೇವರು ಕೊಡ್ತಾರೆ. ಹನುಮಂತ ದೇವರಲ್ಲಿ ಮಂತ್ರಿ ಸ್ವತಃ ಸುಗ್ರೀವ ರಾಜ, ರಾಜನನ್ನು ಎಚ್ಚರಿಸುವಂತಹ ರಾಜನನ್ನು ಎಚ್ಚರಿಸತಕ್ಕಂತಹ ಕೆಲಸವನ್ನು ಮಂತ್ರಿಗಳು ಅನೇಕ ಬಾರಿ ಮಾಡಿದ್ದಾರೆ ಬೇರೆ ಕಡೆಯೂ ಕೂಡ. ಆದರೆ ಇಲ್ಲಿ ಹನುಮಂತ ದೇವರು ಮಂತ್ರಿಯಾಗಿ ಕೇವಲ ರಾಜನನ್ನು ಸುಗ್ರೀವನನ್ನು ಎಚ್ಚರಿಸುವುದು ಮಾತ್ರವಲ್ಲ, ಎಚ್ಚರಿಕೆಯನ್ನೂ ಕೊಡ್ತಾರೆ. ನೀನಾಗಿಯೇ ನೀನು ತಿಳ್ಕೊಂಡು ಮಾಡದೆ ಹೋದರೆ, ನಾನು ಹೇಳಿದ ಮೇಲೂ ಕೂಡ ಮಾಡದೆ ಹೋದರೆ ನಿನ್ನ ಕೈಯಿಂದ ಬಲವಂತವಾದ ಕೆಲಸವನ್ನು ಮಾಡಿಸ್ತೇನೆ ಎಂಬಂಥ ಎಚ್ಚರಿಕೆಯ ಮಾತನ್ನು ಹನುಮಂತ ದೇವರು ನೀಡಿದ್ದಾರಂತೆ. ಹೀಗೆ ವಿಶೇಷವಾಗಿ ಭಗವತ್ ಭಕ್ತರನ್ನು ಭಗವತ್ ಸೇವಾರೂಪವಾಗಿರ್ತಕ್ಕಂಥ ಕಾರ್ಯದಿಂದ ಉಂಟರಾಗಿರತಕ್ಕಂಥ ಭಗವತ್ ಭಕ್ತರನ್ನು ಯಾವ ರೀತಿ ಮುಖ್ಯ ಪ್ರಾಣದೇವರು ಆ ಸೇವೆಯಲ್ಲಿ ತೊಡಗಿಸ್ತಾರೆ ಎನ್ನುವುದಕ್ಕೆ ವಿಶೇಷವಾಗಿ ಈ ದೃಷ್ಟಾಂತ ಹನುಮಂತ ದೇವರ ಈ ಕೆಲಸ ಎನ್ನುವಂಥದ್ದು ಒಳ್ಳೆಯ ದೃಷ್ಟಾಂತ ಆಯಿತು. ಅವನಿಗೆ ಹೇಳಿಬಿಡ್ತಾರೆ, ಹೇಳಿಬಿಟ್ಟು ಮತ್ತೇನು ಮಾಡ್ತಾರೆ, ಹನುಮಂತ ದೇವರೇ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಸುಗ್ರೀವನನ್ನು ಎಚ್ಚರಿಸಿದ್ದು ಹನುಮಂತ ದೇವರು, ಆದರೆ ಹನುಮಂತ ದೇವರೇ ಕೆಲಸವನ್ನು ಮಾಡ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಲಕ್ಷ್ಮಣ ಹೇಳಿದ ನಂತರ ಸುಗ್ರೀವ ಆ ಕೆಲಸವನ್ನು ಮಾಡ್ತಾನೆ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ. ಆದರೆ ಆಚಾರ್ಯ ನಿರ್ಣಯದಲ್ಲಿ ಅದನ್ನು ಹೇಳಿದ್ದಾರೆ, ಸುಗ್ರೀವನು ಮಾಡತಕ್ಕಂಥ ಕೆಲಸವನ್ನು ಹೇಳಿದ್ದಾರೆ. ಸುಗ್ರೀವ ತನ್ನ ಕೆಲಸವನ್ನು ಮಾಡೋದಕ್ಕಿಂತ ಮುಂಚೆ ಸ್ವತಃ ಹನುಮಂತ ದೇವರು ಆ ಕೆಲಸವನ್ನು ಮಾಡಿಬಿಡ್ತಾರಂತೆ. ಏನು ಮಾಡ್ತಾನೆ ಹನುಮಂತ ದೇವರು, ಸುಗ್ರೀವನ ಅರಮನೆಗೆ ಹೋಗಿ ಅವರನ್ನು
ಕಳುಹಿಸಿ ಕೊಡ್ತಾರಂತೆ. ಏನು ಕಳಿ ಏನು ಕಳುಹಿಸಿ ಕೊಡ್ತಾರಂದ್ರೆ ನೀವೆಲ್ಲ ಹೋಗ್ಬೇಕು. ಎಲ್ಲಿ ಹೋಗ್ಬೇಕಂದ್ರೆ ಸಪ್ತ ಸಾಗರಗಳನ್ನು ದಾಟಿ ಅಲ್ಲಿರತಕ್ಕಂತಹ ಸಪ್ತ ದ್ವೀಪಗಳಿಗೆ, ಏಳು ದ್ವೀಪಗಳ ಕಡೆಗೆ ಹೋಗಬೇಕು. ಏಳು ದ್ವೀಪಗಳಿಗೆ ಹೋಗಿ ಅಲ್ಲಲ್ಲಲ್ಲಲ್ಲಲ್ಲಿರತಕ್ಕಂಥ ಎಲ್ಲ ವಾನರ ಸೇನೆಯನ್ನು ಕಪಿಗಳನ್ನು ಒಟ್ಟು ಮಾಡಿ ಕರ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಒಂದೊಂದು ದ್ವೀಪಗಳಲ್ಲಿ ಇದ್ದಾರೆ, ಆ ದ್ವೀಪಗಳಿಗೆ ಹೋಗತಕ್ಕಂಥ ದಾರಿಯಲ್ಲಿಯೂ ಕೂಡ ಇರ್ತಾರೆ. ಹೀಗೆ ಆ ಸಪ್ತ ದ್ವೀಪಗಳಲ್ಲಿ ಮತ್ತು ಹೋಗತಕ್ಕಂಥ ದಾರಿಯಲ್ಲಿ ಎಲ್ಲ ಎಲ್ಲೆಲ್ಲಿ ಕಪಿಗಳಿದ್ದಾರೋ ಎಲ್ಲ ವಾನರನ್ನು ಕೂಡ ಕರೆದುಕೊಂಡು ನಿಷ್ಕಂಧ ಪಟ್ಟಣಕ್ಕೆ ಬರಬೇಕು ಅಂತ ಹನುಮಂತನವರು ಏನು ಮಾಡ್ತಾರೆ, ಆಶುಗತೀನ್ ವಾನರ ಅವರೇ ಕೆಲವು ಕಪಿಗಳನ್ನು ವಾನರನ್ನು ಆಯ್ಕೆ ಮಾಡಿಕೊಳ್ತಾರೆ, ಸೆಲೆಕ್ಟ್ ಮಾಡ್ತಾರೆ. ಓ ಈ ಕಪಿ ವೇಗವಾಗಿ ಹೋಗ್ತಾನೆ, ಈ ಕಪಿ ಹೀಗೆ ಅಲ್ಲಿರ್ತಕ್ಕಂತಹ ಸಹಸ್ರ ಸಂಖ್ಯಾತರಾಗಿರ್ತಕ್ಕಂಥ ಕಪಿಗಳಲ್ಲಿ ವೇಗವಾಗಿ ಹೋಗಬಲ್ಲಂತಹ ಕಪಿಗಳನ್ನು ಅವರೇ ಆಯ್ಕೆ ಮಾಡಿ ಏಳು ದ್ವೀಪಗಳ ಕಡೆಗೆ ಹನುಮಂತ ದೇವರು ಕಳುಹಿಸಿ ಕೊಡ್ತಾರೆ. ಕಳುಹಿಸಿ ಕೊಟ್ಟು ಅಲ್ಲಿಂದ ಆ ನಂತರ ಸೀತಾನ್ವೇಷಣ ಕಾರ್ಯ ಎನ್ನುವಂಥದ್ದು ಪ್ರಾರಂಭ ಆಗತಕ್ಕಂಥದ್ದು. ಹೀಗೆ ಎಲ್ಲ ಕಪಿಗಳನ್ನು ಒಟ್ಟು ಸೇರಿಸಿ ಸಮ್ಮೇಳನ ರೂಪದಲ್ಲಿ ಆ ಕಾರ್ಯವನ್ನು ಮಾಡಿರತಕ್ಕಂಥದ್ದು ಹನುಮಂತ ದೇವರು. ಹೀಗೆ ಎಲ್ಲ ಹನುಮಂತ ದೇವರು ಕಳಿಸಿರ್ತಕ್ಕಂಥ ಕಪಿಗಳು ಸಪ್ತ ದ್ವೀಪಗಳಿಗೆ ಹೋದರು ಅಂತ ಹೇಳ್ತಾರೆ ಆಚಾರ್ಯರು. ಏಳು ದ್ವೀಪಗಳು, ಒಂದೊಂದು ದ್ವೀಪವನ್ನು ದಾಟಿ 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 ಹೋಗ್ಬೇಕು. ಒಂದು ದ್ವೀಪ, ಒಂದು ಸಮುದ್ರ, ಮತ್ತೆ ದ್ವೀಪ, ಮತ್ತೆ ಹೀಗೆ ಸಪ್ತ ಸಾಗರಗಳು, ಸಪ್ತ ದ್ವೀಪಗಳು, ಹೀಗೆ ಎಷ್ಟೆಲ್ಲ ದಾಟಿಕೊಂಡು ಹೋಗಬೇಕು. ಹೋಗ್ತಾರೆ ಎಲ್ಲ ಕಪಿಗಳು ಹೋಗ್ತಾರೆ. ಅಲ್ಲಿ ಒಂದು ಸಂದೇಹ ಬರುತ್ತೆ. ಏನು ಸಂದೇಹ ಅಂದರೆ ಮುಂದೆ ಸೀತೆಯನ್ನು ಹುಡುಕೋದಕ್ಕೆ ಅಂತ ಹೋಗಿರತಕ್ಕಂಥ ಕಪಿಗಳು ಸಮುದ್ರದ ತೀರದಲ್ಲಿ ನಿಂತುಕೊಳ್ತಾರೆ. ಆ ಸಮುದ್ರ ದಾಟಿ ಮುಂದೆ ಲಂಕಾಪಟ್ಟಣಕ್ಕೆ ಹೋಗಬೇಕು. ಅಯ್ಯೋ ನಮಗಾಗೋದಿಲ್ಲ, ನಮಗಾಗೋದಿಲ್ಲ, ನಾವು ಇಷ್ಟೇ ಹಾರಲಿಕ್ಕೆ ಸಾಧ್ಯ ಅಂತ ಒಬ್ಬೊಬ್ಬ ಕಪಿಗಳು ಕೂಡ ತಾವು ಎಷ್ಟು ಸಾಮರ್ಥ್ಯ ನಮಗೆ ಎಷ್ಟು ಇದೆ ಅಷ್ಟು ಮಾತ್ರ ಹೇಳಿಕೊಳ್ತಾರೆ. ಯಾರಿಗೆ ಕೂಡ ನೂರು ಯೋಜನ ದೂರದಲ್ಲಿರತಕ್ಕಂತಹ ಲಂಕಾಪಟ್ಟಣಕ್ಕೆ ಹಾರಿಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಹಾಗಿರತಕ್ಕಂಥ ಕಪಿಗಳು ಏಳು ಸಮುದ್ರವನ್ನು ದಾಟಿ ಏಳು ದ್ವೀಪಗಳಿಗೆ ಹೋಗುವುದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬರುವುದಕ್ಕೆ ಸಾಧ್ಯ ಇದೆ. ಅದಕ್ಕೆ ಆಚಾರ್ಯರು ನಿರ್ಣಯದಲ್ಲಿ ಅದನ್ನು ಹೇಳಿರ್ತಕ್ಕಂಥದ್ದನ್ನು ತಮ್ಮ ಟೀಕೆಯಲ್ಲಿ ವಾದರಾಜ ಗುರುಸಾರಬಹುದು ಕೂಡ ಅದನ್ನು ಉಲ್ಲೇಖ ಮಾಡ್ತಾರೆ. ಏನಂದರೆ ಒಂದು ದ್ವೀಪದಿಂದ ಮತ್ತೊಂದು ದ್ವೀಪಕ್ಕೆ ಸಮುದ್ರವನ್ನು ದಾಟಿಕೊಂಡು ಹೋಗಬೇಕು. ಆ ಹೋಗುವುದಕ್ಕೆ ಮಾರ್ಗವನ್ನು ಕೂಡ ಹನುಮಂತದೇವರು ಹೇಳ್ತಾರೆ, ಹೇಗೆ ಹೋಗಬೇಕು ದಾರಿ ಹೇಳ್ತಾರೆ. ನಾವು ರೋಡ್ ಮ್ಯಾಪ್ ಹಾಕ್ಕೊಂಡು ಹೋಗಿ ಲೊಕೇಶನ್ ಹಾಕ್ಕೊಂಡು ನಾವೇನು ಮಾಡ್ತೇವೆ, ಗೊತ್ತಿಲ್ಲದೆ ಇರತಕ್ಕಂಥ ಸ್ಥಳಕ್ಕೆ ಹೋಗ್ತಾ ಇರ್ತೇವೆ. ಕೆಲವೊಂದು ತಪ್ಪಿ ಹೋಗುತ್ತೆ, ಕೆಲವೊಂದು ಸರಿಯಾಗಿ ಹೋಗ್ತಾ ಇರ್ತೇವೆ, ಅಂತ ಹೋಗಿ ತಲುಪ್ತೇವೆ ಸ್ವಲ್ಪ ಹೊತ್ತಾದರೂ ಕೂಡ. ಆದರೆ ಹನುಮಂತ ದೇವರು ಎಲ್ಲ ಕಪಿಗಳಿಗೆ ಯಾವ್ಯಾವ ಕಡೆ ಹೋಗಬೇಕು, ಹೇಗೆ ಸಪ್ತ ದ್ವೀಪಗಳಿಗೆ ಹೇಗೆ ಹೋಗಬೇಕು ಅಂತ ಮ್ಯಾಪ್ ರೋಡ್ ಮ್ಯಾಪ್ ಹಾಕಿ ಕೊಟ್ಬಿಟ್ಟಿದ್ದಾರೆ. ಲೊಕೇಶನ್ ತೋರಿಸಿ ಹೀಗೆ ಹೋಗಬೇಕು ಅಂತ ಹಾಗೆ ಹೋಗ್ತಾರೆ. ಹಾಗೆ ಹೋಗತಕ್ಕಂಥ ಸಂದರ್ಭದಲ್ಲಿ ಸಮುದ್ರವನ್ನು ದಾಟುವಂತಹ ಪ್ರಸಂಗ ಬಂದಾಗ ಸಮುದ್ರವನ್ನು ಹಾರಿದರೆ ಒಂದು 10 ಕಿಲೋಮೀಟರ್ 10 ಯೋಜನ ಆದ ಮೇಲೆ ಒಂದು ಚಿಕ್ಕ ದ್ವೀಪ ಇದೆ, ಅಲ್ಲಿ ಕುಳಿತುಕೊಂಡು ವಿಶ್ರಾಂತಿ ತಗೋಬಹುದು. ಸ್ವಲ್ಪ ಹೊತ್ತು ವಿಶ್ರಾಂತಿ ಆದ ಮೇಲೆ ಮತ್ತೊಂದು 20 ಯೋಜನ ಹಾರಿದರೆ ಮತ್ತೊಂದು ಚಿಕ್ಕ ದ್ವೀಪ. ಹೀಗೆ ಏಳು ದ್ವೀಪಗಳಲ್ಲಿ ಕೂಡ ಮಧ್ಯ ಮಧ್ಯದಲ್ಲಿ ಆ ಸಪ್ತ ಸಾಗರಗಳಲ್ಲಿ ಅಲ್ಲಲ್ಲಲ್ಲಲ್ಲಲ್ಲಿ ಹಲವಾರು ದ್ವೀಪಗಳಿದ್ದಾವೆ. ಆ ದ್ವೀಪಗಳೆಲ್ಲ ಇಳಿದುಕೊಂಡು ತಮಗೆ ಆಯಾಸ ಆಯಿತು, ಇನ್ನು ಆರ್ಲಿಕ್ಕೆ ಸಾಧ್ಯ ಇಲ್ಲವೋ ಆ ದ್ವೀಪಗಳು ಇಳಿದುಕೊಂಡು ರೆಸ್ಟ್ಗಳನ್ನು ಮುಂದೆ ಹೋಗುವುದು. ಹೀಗೆ ಸಪ್ತ ದ್ವೀಪಗಳಲ್ಲಿಯೂ ಕೂಡ ತಿರುಗಾಡಿ ಬರತಕ್ಕಂಥ ಮಾರ್ಗವನ್ನು ಹನುಮಂತ ದೇವರು ಹಾಕಿಕೊಟ್ಟಿದ್ದರು. ಆದರೆ ಲಂಕಾಪಟ್ಟಣಕ್ಕೆ ಹೋಗತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಆ ಲಂಕಾಪಟ್ಟಣಕ್ಕೆ ಹೋಗುವವರೆಗೂ ಕೂಡ 100 ಯೋಜನೆ ವಿಸ್ತಾರವಾಗಿರತಕ್ಕಂಥ ಸಮುದ್ರದ ಮಧ್ಯದಲ್ಲಿ ಯಾವುದೇ ಚಿಕ್ಕ ದ್ವೀಪ ಇಲ್ಲವೇ ಇಲ್ಲ. ಒಂದು ಸಲ ಹಾರಿದರೆ 100 ಯೋಜನ ಆದ ಮೇಲೆ ಲ್ಯಾಂಡ್ ಆಗ ಮಧ್ಯದಲ್ಲಿ ಆಯಾಸ ಆಯ್ತು ಹೇಳ್ಕೊಳ್ತಾ ಇಲ್ಲದ್ರೆ ಇಲ್ಲ ಸಮುದ್ರಕ್ಕೆ ಬೀಳೋದು, ಅಲ್ಲಿ ಬಾಯಿ ತೆರೆಕೊಂಡಿರ್ತಾನೆ ಬೇಕಾದಷ್ಟು. ಹೀಗೆ ಹನುಮಂತ ದೇವರು ಹಾಕಿಕೊಂಡಿರ್ತಕ್ಕಂಥ ಮಾರ್ಗ ಇದಾದ್ದರಿಂದ ಆ ಗೊತ್ತಿರತಕ್ಕಂಥ ಎಲ್ಲ ವೇಗವಾಗಿ ಹೋಗತಕ್ಕಂಥ ಕಪಿಗಳು ಏನು ಮಾಡಿದ್ರು, ಅಲ್ಲಲ್ಲಲ್ಲಲ್ಲಿ ವಿಶ್ರಾಂತಿಯನ್ನು ಪಡ್ಕೊಂಡ್ರು. ಆ ಏಳು ದ್ವೀಪಗಳಲ್ಲಿ ಇರತಕ್ಕಂಥ ಎಲ್ಲ ಕಪಿಗಳನ್ನು ಒಟ್ಟು ಸೇರಿಸಿ ಪುನಃ ಕಿಷ್ಕಿಂಧ ಪಟ್ಟಣಕ್ಕೆ ಬಂದರು ಅಂತ ಅದನ್ನು ಉಲ್ಲೇಖ ಮಾಡ್ತಾರೆ. ಹೀಗೆ ಮರ ಗಿಡ ಪರ್ವತ ಎಲ್ಲೋ ಹೋಗಿ ಕರ್ಕೊಂಡು ಬನ್ನಿ ಅಂದರೆ ಅಡ್ರೆಸ್ ಕೊಟ್ಟಿಲ್ಲ, ಆ ದ್ವೀಪಗಳಿಗೆ ಹೋಗಿ ಕರ್ಕೊಂಡು ಬನ್ನಿ. ಅಡ್ರೆಸ್ ಕೊಟ್ಟರು ಮನೆ ಅಡ್ರೆಸ್ಸು ಕ್ರಾಸು ಎಲ್ಲ ಇದ್ರೆ ಹೋಗಿ ಹುಡುಕೋದೇ ಕಷ್ಟ ಅಂತಾದ್ರೆ ಎಲ್ಲಿರ್ತಾರೆ ಕಪಿಗಳು? ಕಪಿಗಳು ಕಪಿಗಳು ಸಿಕ್ಕೇ ಸಿಗ್ತಾರೆ, ಪರ್ವತಗಳಲ್ಲಿದ್ದಾರೆ, ಗುಹೆಗಳಲ್ಲಿದ್ದಾರೆ, ಆಮೇಲೆ ಮರದ ಮೇಲೆ ಇರ್ತಾರೆ ಕಪಿಗಳು ಇರತಕ್ಕಂಥದ್ದು ಅಂತಹ ಸ್ಥಳವೇ. ಹೀಗೆ ಹುಡುಕಿ 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 ಎಲ್ಲ ಕಪಿಗಳ
ಇಂಥ ಕಪಿಗಳನ್ನು ಕರೆದುಕೊಂಡು ಇಷ್ಕಿಂತಹ ಪಟ್ಟಣಕ್ಕೆ ಬರ್ತಾರೆ. ಕಪಿಗಳು ಬಂದಾಗ ಇಂತಹ ಕೆಲಸವನ್ನು ಮಾಡಿರತಕ್ಕಂಥದ್ದು ಹನುಮಂತ ದೇವರು. ಯಾರಿಗೆ ಸುಗ್ರೀವನಿಗೆ ಹೇಳಿ ಎಚ್ಚರಿಕೆಯನ್ನು ಕೊಟ್ಟು ಸ್ವತಃ ತಾವೇ ಆ ರಾಮ ಸೇವೆಯನ್ನು ಪ್ರಾರಂಭ ಮಾಡಿಬಿಡ್ತಾರೆ ಹನುಮಂತ ದೇವರು. ಆನಂತರ ಈ ಕಡೆಯಿಂದ ರಾಮದೇವರು ಇಷ್ಟು ಕೆಲಸ ಆಗಿದೆ. ಎಷ್ಟು ಕೆಲಸ ಆದ ನಂತರದಲ್ಲಿ ರಾಮದೇವರು ಲಕ್ಷ್ಮಣನನ್ನು ಕಳುಹಿಸಿಕೊಡ್ತಾರೆ. ಚಾತುರ್ಮಾಸ ಮುಗಿತಲ್ವಾ, ಸುಗ್ರೀವ ಏನು ನಮ್ಮ ಹತ್ರ ಬರ್ತಾ ಇಲ್ಲ, ಕೆಲಸ ಮಾಡಿಕೊಡಬೇಕು, ಯಾವ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇಲ್ಲ. ಆದ್ದರಿಂದ ಲಕ್ಷ್ಮಣ ನೀನು ಹೋಗಿ ಸುಗ್ರೀವನಿಗೆ ಎಚ್ಚರಿಕೆಯನ್ನು ಕೊಟ್ಟು ಬಾ. ಏನು ಎಚ್ಚರಿಕೆಯನ್ನು ಕೊಡಬೇಕು ಅದನ್ನು ಕೂಡ ರಾಮದೇವರು ಹೇಳ್ತಾರೆ. ಅದನ್ನು ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ತದೈವ ರಾಮೋಪಿ ಭೋಗ ಸಕ್ತಂ ಪ್ರಮತ್ತ ಮಾಲಕ್ಷ್ಯ ಕಪೀಶ್ವರ ಪ್ರಭು ಜಗಾದ ಸೌಮಿತ್ರಿ ಮಿದಂ ವಚೋಮೇ ಪ್ಲವಂಗ ಮೇಷಾಯ ಬದಾಶು ಯಾಹಿ. ನೋಡು ಸುಗ್ರೀವ, ಬಾಲಿಯನ್ನು ಸಂಹಾರ ಮಾಡಿ ನಿನ್ನನ್ನು ಕಪಿಗಳ ರಾಜ ಅಂತ ಪಟ್ಟಾಭಿಷೇಕವನ್ನು ಮಾಡಿದ್ದೆ, ನೀನೇನು ಮಾಡುತ್ತೀಯ ಅದಕ್ಕೆ ಪ್ರತಿಯಾಗಿ ಆ ರಾಜನಾಗಿರತಕ್ಕಂಥ ಒಂದು ಸುಖ ಸಂತೋಷದಲ್ಲಿ ಮುಳುಗಿ ನಿನ್ನ ಕರ್ತವ್ಯವನ್ನು ನೀನು ಮಾಡಬೇಕಾಗಿರತಕ್ಕಂಥ ಕರ್ತವ್ಯ ಕರ್ಮವನ್ನು ಮರೆತು ಹೋಗಿದ್ದೀಯ, ಪ್ರಮತ್ತನಾಗಿದ್ದೀಯ, ಎಲ್ಲ ಮರೆತು ಬಿಟ್ಟಿದ್ದೀಯ. ಆ ದೃಷ್ಟಿಯಿಂದ ನಿನಗೆ ಹಿತವಾಗಿರತಕ್ಕಂತಹ ಮಾತುಗಳನ್ನು ಹೇಳ್ತೇನೆ. ಇದು ರಾಮನ ಆಜ್ಞೆ, ರಾಮನ ಶಾಸನ ಅಂತ ಅದನ್ನು ಹೇಳುವಂತ ಲಕ್ಷ್ಮಣನನ್ನು ಕಳುಹಿಸಿಕೊಡ್ತಾನೆ ರಾಮಚಂದ್ರ ಸುಗ್ರೀವನ ಹತ್ತಿರ. ಹೀಗೆ ಸುಗ್ರೀವನನ್ನು ಎಚ್ಚರಿಸಿರತಕ್ಕಂಥದ್ದು ಇಬ್ಬರು, ಮೊದಲಿಗೆ ಹನುಮಂತ ದೇವರು, ಆನಂತರ ರಾಮದೇವರು. ಹೀಗೆ ಪ್ರಪಂಚದಲ್ಲಿಯೂ ಹಾಗೆ ಭಗವದ್ಭಕ್ತರು ಕರ್ತವ್ಯ ವಿಮುಖರಾಗಿರತಕ್ಕಂಥ ಭಗವದ್ಭಕ್ತರನ್ನು ಗುರುತಿಸಿ ಅವರನ್ನು ಎತ್ತರಿಸುವಂತಹದ್ದು ಇಬ್ಬರು, ಒಂದು ಜೀವೋತ್ತಮನಾಗಿರ್ತಕ್ಕಂಥ ವಾಯುದೇವರು, ಮತ್ತೊಬ್ಬ ಸರ್ವೋತ್ತಮನಾಗಿರ್ತಕ್ಕಂಥ ದೇವೋತ್ತಮನಾಗಿರ್ತಕ್ಕಂಥ ಭಗವಂತ. ಹೀಗೆ ಜೀವೋತ್ತಮನಾಗಿರ್ತಕ್ಕಂಥ ವಾಯುದೇವರು ಹನುಮಂತ ದೇವರು ಅಂದರೆ ಶ್ರೀಮದ್ ಆಚಾರ್ಯರು ಗುರುವಿನ ಸ್ಥಾನದಲ್ಲಿದ್ದಾರೆ, ಸ್ವತಃ ಭಗವಂತ ದೇವತಾ ಸ್ಥಾನದಲ್ಲಿ ಇದ್ದಾರೆ. ಹೀಗೆ ಗುರುಗಳು ಶಾಸನವನ್ನು ಮಾಡ್ತಾರೆ, ಭಗವಂತನು ಶಾಸನವನ್ನು ಮಾಡ್ತಾರೆ. ರಾಮದೇವರು ಲಕ್ಷ್ಮಣನ ಮೂಲಕ ಹೇಳಿ ಕಳುಹಿಸ್ತಾರೆ ಸುಗ್ರೀವನಿಗೆ, ಒಂದು ಮಾತನ್ನು ಹೇಳಿ ಕಳಿಸ್ತಾರೆ ಅಷ್ಟೇ ಸಾಧ. ಏನು ಹೇಳ್ತಾರೆ ಅಂದರೆ ಆಚಾರ್ಯ ಹೇಳ್ತಾರೆ, ಯದಿ ಪ್ರಮತ್ತೋಸಿ ಮದೀಯ ಕಾರ್ಯೇ ನಯಾಮ್ಯಹಂ ತ್ವೇಂದ್ರ ಸುತಸ್ಯ ಮಾರ್ಗಂ ಪ್ರಾಯೇ ಪ್ರಾಯ ಸ್ವಕಾರ್ಯೇ ಪ್ರತಿಪಾದಿತೈರಿ ಮದೋದ್ಧತಾ ನ ಪ್ರತಿಕರ್ತು ವೀಕ್ಷತೆ ವೀಕ್ಷತೆ. ನೀನು ನನ್ನಿಂದ ಉಪಕೃತನಾಗಿರ್ತಕ್ಕಂಥ ನೀನು ನನ್ನ ಕಾರ್ಯದಲ್ಲಿ ನನಗೆ ಮಾಡಿಕೊಡಬೇಕಾಗಿರ್ತಕ್ಕಂಥ ಸೇವಾರೂಪವಾಗಿರ್ತಕ್ಕಂಥ ಕಾರ್ಯವನ್ನು ಮರೆತು ಹೋದರೆ, ಆ ಕೆಲಸವನ್ನು ಮರೆತು ಹೋದರೆ ನಾನೇನು ಮಾಡ್ತೇನೆ ಅಂದರೆ ನಯಾಮ್ಯ ಹಂತಿ ಇಂದ್ರ ಸುಖಸ್ಯ ಮಾರ್ಗಂ. ನಿನಗೂ ಒಂದು ಕೆಲಸ ಮಾಡಿಕೊಡ್ತೇನೆ. ಏನು ಕೆಲಸ ಮಾಡ್ತೇನೆ? ನಿನ್ನ ಅಣ್ಣನಾಗಿರ್ತಕ್ಕಂಥ ವಾಲೆಯನ್ನು ಏನು ಮಾಡಿದ್ದೇನೆ ನಾನು, ಅದೇ ಕೆಲಸವನ್ನು ನಿನಗೆ ಮಾಡ್ತೇನೆ. ವಾಲೆಯನ್ನು ಎಲ್ಲಿಗೆ ಬಳಸಿಕೊಟ್ಟಿದ್ದಾನೆ ರಾಮಚಂದ್ರ? ಸ್ವರ್ಗಕ್ಕೆ ಕಳುಹಿಸಿಕೊಟ್ಟಿದ್ದಾನೆ. ಹೀಗೆ ಸ್ವರ್ಗಕ್ಕೆ ಕಳುಹಿಸಿಕೊಟ್ಟಿದ್ದೇನೆ ಹೇಗೆ ವಾಲೆಯನ್ನು, ನಿನ್ನನ್ನು ಕೂಡ ಅದೇ ರೀತಿಯೇ ಕಳಿಸಿಕೊಂಡರೆ ನಿನ್ನ ಸಂಹಾರವನ್ನು ಮಾಡ್ತೇನೆ. ನೋಡು, ನನ್ನ ಕೆಲಸವನ್ನು ಮಾಡಿಕೊಡದೆ ಹೋದರೆ ನಿನ್ನ ಕೆಲಸವನ್ನು ಮಾಡಿಕೊಟ್ಟಿದ್ದೇನಲ್ಲ. ನೀನು ಹೇಳಿದ್ದೇನು ರಾಜ್ಯವನ್ನು ಕೊಡಿಸುವಂತ ಮಾತ್ರ ಹೇಳಲಿಲ್ಲ, ಅಣ್ಣನಾಗಿರತಕ್ಕಂಥ ವಾಲಿಯನ್ನು ಸಂಹಾರ ಮಾಡಿ ನನಗೆ ರಾಜ್ಯವನ್ನು ಕೊಡಬೇಕು ಅಂತ ಹೇಳಿದ್ದೇನಲ್ಲ, ಆ ಪ್ರಕಾರವಾಗಿ ವಾಲಿಯನ್ನು ಕೊಂದೆ ನಿನಗೆ ರಾಜ್ಯವನ್ನು ಕೊಡಿಸಿದ್ದೇನೆ. ಅದಕ್ಕೆ ಪ್ರತಿಯಾಗಿ ಸೀತೆ ನೋಡ್ಕೋತಕ್ಕಂಥ ಕೆಲಸವನ್ನು ನಾನು ಮಾಡಿಕೊಡ್ತೇನೆ ಅಂತ ನೀನು ಹೇಳಿದ್ದೀಯ, ಅದನ್ನು ಮರೆತು ಬಿಟ್ಟಿದ್ದೀಯ. ಆ ಕೆಲಸವನ್ನು ಮರೆತಿದ್ದರಿಂದ ನಾನೇನು ಮಾಡ್ತೇನೆ ಮುಂದೆ ಈ ಕೆಲಸವನ್ನು ಮಾಡದೆ ಹೋದರೆ ನೀನು ನಿನ್ನ ಅಣ್ಣನನ್ನು ಕಳುಹಿಸಿರತಕ್ಕಂಥ ಸ್ಥಳಕ್ಕೆ ನಿನ್ನನ್ನು ಕಳುಹಿಸಿ ಕೊಡ್ತೇನೆ ಅಂತ ರಾಮದೇವರು ಬಳಿ ಕಳಿಸ್ತಾರೆ ಲಕ್ಷ್ಮಣನ ಮೂಲಕ. ಅದಕ್ಕೆ ಆಚಾರ್ಯ ಹೇಳ್ತಾರೆ ಪ್ರಾಯ ಪ್ರಾಬೇಬ್ಲಿ ಎಲ್ಲರೂ ಅಂತಲ್ಲ, ಹೆಚ್ಚಿನ ಪಕ್ಷ ಹೇಗಿರ್ತಾರೆ ಅಂದರೆ ಸ್ವಕಾರ್ಯ ಪ್ರತಿಪಾದಿತೆ ಮದೋತ್ಥತಾಹ ಮದೋನ್ಮತ್ತರಾಗಿರತಕ್ಕಂಥವ್ರು ಅಂದರೆ ಸುಖ ಸಂತೋಷಗಳಲ್ಲಿ ಮುಳುಗಿ ಕರ್ತವ್ಯ ಕರ್ಮವನ್ನು ಮರೆತಿರತಕ್ಕಂಥವ್ರು ಏನು ಮಾಡ್ತಾರೆ, ತಮ್ಮ ಕೆಲಸ ಆದರೆ ಸಾಕು, ಪ್ರತಿಕರ್ತು ನೀಕ್ಷತೆ ಕೆಲಸ ಮಾಡಿಕೊಟ್ಟವರಿಗೆ ಪ್ರತ್ಯುಪಕಾರವನ್ನು ಮಾಡಬೇಕು ಎನ್ನುವಂಥ ಜ್ಞಾನ ಪರಿಜ್ಞಾನವನ್ನು ಮರೆತು ಬಿಡ್ತಾರೆ. ಆ ದೃಷ್ಟಿಯಿಂದ ಆ ರಾಮದೇವರು ಎಚ್ಚರಿಕೆಯ ಮಾತನ್ನು ಹೇಳಿ ಕಳುಹಿಸ್ತಾರೆ ಸುಗ್ರೀವ ಲಕ್ಷ್ಮಣನ ಮೂಲಕ ಸುಗ್ರೀವನಿಗೆ. ಲಕ್ಷ್ಮಣ ಕಾಯ್ದಾ ಮೊದಲಿಗೆ ಕೋಮಲ ಅಷ್ಟೆ, ಲಕ್ಷ್ಮಣನಿಗೆ ಭಗವಂತ ಹೇಳಿದ್ದಾನೆ ಎನ್ನುವಂಥ ದೃಷ್ಟಿಯಿಂದ ಸುಮ್ಮನಿದ್ದಾನೆ. ಯಾವಾಗ ರಾಮಚಂದ್ರನ ಹೇಳಿಬಿಟ್ಟಿದ್ದಾನೆ ಸುಗ್ರೀವನಿಗೆ ಎಚ್ಚರಿಕೆಯನ್ನು ಕೊಟ್ಟು ಬಾ ಅಂತ,
ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿದ್ದರೂ ಕೂಡ ಸಪ್ತ ದ್ವೀಪಗಳಲ್ಲಿ ಇರತಕ್ಕಂತಹ ಸಮಸ್ತ ಕಪ್ಪೆಗಳನ್ನು ಕರೆದುಕೊಂಡು ಬರುವುದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದರೂ ಕೂಡ ಸುಗ್ರೀವ ಏನು ಮಾಡಿದ್ದಾನೆ, ತನ್ನ ಪತ್ನಿ ಜೊತೆ ವಿಹಾರವನ್ನು ಮಾಡಿಕೊಂಡೇ ಇದ್ದಾನೆ. ಹಾಗಾಗಿ ರಾಮದೇವರ ಮಾತಿನಂತೆ ಲಕ್ಷ್ಮಣ ಬಂದುಬಿಟ್ಟು ಆ ಎಚ್ಚರಿಕೆಯ ಮಾತನ್ನು ಯಾವಾಗ ಹೇಳ್ತಾನೆ ಸುಗ್ರೀವನಿಗೆ ನಿಜವಾಗಿರ್ತಕ್ಕಂಥ ಎಚ್ಚರಿಕೆ ಆಗುತ್ತೆ. ಅದಕ್ಕೆ ರಾಮದೇವರ ಮಾತು, ತಾನು ಇಲ್ಲಿ ಕೂತುಕೊಂಡಿದ್ದೇನೆ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ರಾಮದೇವರು ಅಂತಲ್ಲ. ಯಾಕೆ ಅಂದರೆ ಸುಗ್ರೀವನ ಮಾತಿನಂತೆ ಕೇವಲ ವಾಲಿನ ಸಂಹಾರ ಮಾತ್ರ ಮಾಡಿದ್ದಲ್ಲ, ಸಪ್ತ ತಾಲ ವೃಕ್ಷಗಳನ್ನು ಕೂಡ ಭಗವಂತ ಒಂದೇ ಒಂದು ಬಾಣದಂತೆ ಸಂಹಾರ ಮಾಡಿದ್ದಾನೆ. ವರ್ತುಲಾಕಾರದಲ್ಲಿರತಕ್ಕಂತಹ 7 ತಾಲ ವೃಕ್ಷಗಳು, ಅಂತಹ ತಾಲ ವೃಕ್ಷಗಳನ್ನ ಒಂದೇ ಒಂದು ಬಾಣದಿಂದ ಸಂಹಾರ ಮಾಡಿ ಪುನಃ ಅದು ಭೂಮಿಯನ್ನು ಬೇಯಿಸಿ ಪಾತಾಳಕ್ಕೆ ಹೋಗಿ ಅಲ್ಲಿರತಕ್ಕಂಥ ಅನೇಕ ರಾಕ್ಷಸರ ಸಂಹಾರವನ್ನು ಮಾಡಿ ಪುನಃ ರಾಮನ ಪತ್ತಳಿಕೆಯನ್ನು ಸೇರಿಕೊಂಡಿದ್ದನ್ನು ಸ್ವತಃ ಸುಗ್ರೀವನೇ ನೋಡಿದ್ದಾನೆ. ಹೀಗೆ ರಾಮನ ಬಾಣ ಅದು ಎಲ್ಲಿಯೂ ಇರತಕ್ಕಂತಹ ಎಲ್ಲರನ್ನೂ ಕೂಡ ಸಂಹಾರ ಮಾಡತಕ್ಕಂತಹ ಶಕ್ತಿ ಇದೆ. ಅಂತಹ ರಾಮನ ಬಾಣ ಅದನ್ನು ಕಂಡು ಅದನ್ನು ನೆನಪಿಸಿಕೊಂಡು ಭಯಪಡ್ತಾನೆ ಸುಗ್ರೀವ. ಕೂಡಲೇ ಲಕ್ಷ್ಮಣನ ಮುಂದೆ ಹೇಳ್ತಾನೆ, ನೋಡು ಲಕ್ಷ್ಮಣ, ಭಗವಂತನ ಶಕ್ತಿಗೆ ಭಗವಂತನ ಸಾಮರ್ಥ್ಯಕ್ಕೆ ಭಗವಂತನ ರಾಮನ ಬಾಣಕ್ಕೆ ಎದುರಾಗಿ ನಿಲ್ಲುವುದಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ಆ ದೃಷ್ಟಿಯಿಂದ ಭಗವಂತನ ಕೆಲಸವನ್ನು ಖಂಡಿತವಾಗಿಯೂ ಕೂಡ ನಾನು ಮಾಡಿಕೊಡೋದಕ್ಕೆ ಸಿದ್ಧನಿದ್ದೇನೆ. ಅದಕ್ಕೋಸ್ಕರವೇ ಎಲ್ಲ ಕಪಿಗಳನ್ನು ಒಟ್ಟು ಸೇರಿಸತಕ್ಕಂಥ ಕೆಲಸವನ್ನು ಮಾಡ್ತೇನೆ, ಪುನಃ ಎಲ್ಲ ಕಪಿಗಳನ್ನು ಒಟ್ಟು ಸೇರಿಸ್ತೇನೆ ಎಂಬಂತಹ ಮಾತನ್ನು ಸ್ವತಃ ಸುಗ್ರೀವ ಆ ಲಕ್ಷ್ಮಣನ ಮುಂದೆ ಹೇಳ್ತಾನೆ. ಹೇಳಿಬಿಟ್ಟು ತಾನು ಕಳುಹಿಸಿಕೊಟ್ಟನು. ಈಗಾಗಲೇ ಒಂದಿಷ್ಟು ಕಪಿಗಳು ಬಂದಾಗಿದೆ, ಕಪಿಗಳು ಬಂದರೂ ಕೂಡ ಪುನಃ ತನ್ನ ದೂತರನ್ನು ತನ್ನ ಕಪಿಗಳನ್ನು ಕಳುಹಿಸಿಕೊಡಬೇಕು ಅಂತ ಹನುಮಂತ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾನೆ. ಹೀಗೆ ಹನುಮಂತ ದೇವರ ಪ್ರಾರ್ಥನೆಯ ನಂತರದಲ್ಲಿ, ಸುಗ್ರೀವನ ಪ್ರಾರ್ಥನೆಯ ನಂತರದಲ್ಲಿ ಪುನಃ ಎಲ್ಲ ಕಪಿಗಳು ಕೂಡ ಒಂದಿಷ್ಟು ಬಂದಿರ್ತಾರೆ. ಕೆಲವೊಬ್ಬರು ಏನು ಮಾಡ್ತಾರೆ, ಎಲ್ಲ ಇಂಥ ಸಮಯಕ್ಕೆ ಇಂಥ ದಿನದಲ್ಲಿ ಇಲ್ಲಿ ಸೇರಬೇಕು ಅಂತ ಏನೋ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡು ಹೇಳಿದಾಗ ಒಂದಿಷ್ಟು ಜನ ಬರ್ತಾರೆ, ಬರದೇ ಇರತಕ್ಕಂಥದ್ದು ಇನ್ನೊಂದಿಷ್ಟು ಜನ ಇರ್ತಾರೆ. ಅವ್ರಿಗೆ ಏನೋ ಬೇರೆ ಕೆಲಸ ಇರುತ್ತೆ, ಮನೆಯಲ್ಲಿ ಮುಂಚೆ ಒಬ್ಬರು ಏನಾದ್ರ ಗೃಹ ಪ್ರವೇಶ ಏನೋ ಒಂದಿಷ್ಟು ಕಾರ್ಯಕ್ರಮಗಳು ಇದ್ದುದರಿಂದ ಆ ಸಮಯದಲ್ಲಿ ನಮಗೆ ಬರಲಿಕ್ಕೆ ಆಗೋದಿಲ್ಲ, ಇನ್ನೊಮ್ಮೆ ಯಾವಾಗಾದರೂ ಬಂದು ನೋಡ್ತೇವೆ ಅಂತ ಹೇಳ್ತಾರೆ. ಹೀಗೆ ಅಂತಹ ರೀತಿಯಲ್ಲಿ ಎಲ್ಲಾದರೂ ಒಂದಿಷ್ಟು ಜನ ಕಪಿಗಳು ಸೇರಿಕೊಂಡಿದ್ದರೆ ಅವರೆಲ್ಲರನ್ನೂ ಕೂಡ ಕರ್ಕೊಂಡು ಬರಬೇಕು. ಯಾಕೆ ರಾಮನ ಕಾರ್ಯ ಸೇವೆ, ಭಗವಂತನ ಸೇವೆಯನ್ನು ಯಾರೂ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಸುಗ್ರೀವ ಏನು ಮಾಡ್ತಾನೆ, ಒಬ್ಬ ಕವಿಯು ಕೂಡ ತಪ್ಪಿಸಿಕೊಳ್ಳದೇ ಇರತಕ್ಕಂಥ ರೀತಿಯಲ್ಲಿ ಎಲ್ಲ ಕವಿಗಳು ಕೂಡ ಭಗವಂತನ ಕಾರ್ಯದಲ್ಲಿ ಭಗವಂತನ ಸೇವಾರೂಪವಾಗಿರತಕ್ಕಂಥ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕು ಎಂಬಂತಹ ದೃಷ್ಟಿಯಿಂದ ಸ್ವತಃ ಸುಗ್ರೀವ ಹನುಮಂತ ದೇವರ ಮೂಲಕ ಕಳುಹಿಸಿಕೊಡ್ತಾನೆ. ಎಲ್ಲ ಕವಿಗಳು ಅದನ್ನ ವಾಲ್ಮೀಕಿ ರಾಮಾಯಣ ವಿಸ್ತಾರವಾಗಿ ಹೇಳತಕ್ಕಂಥದ್ದು, ಹನುಮಂತ ದೇವರು ಕಳುಹಿಸಿಕೊಟ್ಟರಂತಹ ಆಚಾರ ನಡೆಯದನ್ನು ಹೇಳ್ತಾರೆ ಸಪ್ತ ದ್ವೀಪಗಳಿಗೆ ಅಂತ. ವಾಲ್ಮೀಕಿ ರಾಮಾಯಣ ಬಹಳಷ್ಟು ವಿಸ್ತಾರವಾಗಿ ಅದನ್ನು ವರ್ಣನೆ ಮಾಡತಕ್ಕಂಥದ್ದು. ಪರ್ವತಗಳು ಪ್ರಸಿದ್ಧವಾಗಿರತಕ್ಕಂಥ ಕಪಿಗಳಿರತಕ್ಕಂಥದ್ದೇ ಪರ್ವತಗಳಲ್ಲಿ ಮರ ಗಿಡಗಳಲ್ಲಿ ಮಹೇಂದ್ರ ಹಿಮವತ್ ವಿಂಧ್ಯ ಕೈಲಾಸ ಶಿಖರ ಮಂದರ ಪಂಚಶೈಲೇಶು ಪ್ರಸಿದ್ಧವಾಗಿರತಕ್ಕಂತಹ ಪಂಚ ಮಹಾಪರ್ವತಗಳು ಅಲ್ಲೆಲ್ಲ ಹೋಗಿ ಆ ಪರ್ವತಗಳು ದೊಡ್ಡ ದೊಡ್ಡ ಪರ್ವತ, ಪರ್ವತ ಅಂದರೆ ಚಿಕ್ಕ ಪರ್ವತ ಅಲ್ಲ, ನಾವು ಇಲ್ಲೆಲ್ಲ ನೋಡ್ತಕ್ಕಂಥ ಒಂದು ಚಿಕ್ಕ ಮಟ್ಟ ಬೆಟ್ಟ ಹತ್ತು ಮಾಡಿಬಿಡ್ತೇವೆ, ಚಿಕ್ಕದಾಗಿರ್ತಕ್ಕಂಥ ಪರ್ವತ ಓ ಟ್ರಕ್ಕಿಂಗ್ ಅಂತ ಹೋಗ್ತಾರೆ, ಬೆಟ್ಟ ಹತ್ತುಕೊಂಡು ಬಂದಿದ್ದೇವೆ ಬೆಟ್ಟ ಮಂತೆ ಅಂದ್ಕೊಂಡು ಬರ್ತಾರೆ. ಆ ಪುರಾಣಗಳಲ್ಲಿ ಹೇಳ್ತಕ್ಕಂಥ ರಾಮಾಯಣಗಳಲ್ಲಿ ಹೇಳಿದ ರಾಮಾಯಣ ಮುಂತಾಗಿರ್ತಕ್ಕಂಥ ಗ್ರಂಥಗಳಲ್ಲಿ ಹೇಳ್ತಕ್ಕಂಥ ಪರ್ವತಗಳು ನೂರಾರು ಕಿಲೋಮೀಟರ್ ವಿಸ್ತಾರವಾಗಿರತಕ್ಕಂಥ ಮಹಾಪರ್ವತಗಳು, ಅಂತಹ ಅಷ್ಟು ಪರ್ವತಗಳಲ್ಲಿ ಇರತಕ್ಕಂತಹ ಅಷ್ಟು ಮರಗಳಲ್ಲಿ ಹುಡುಕಬೇಕು, ಅಲ್ಲಿರತಕ್ಕಂತಹ ಗುಹೆಗಳಲ್ಲಿ ಹುಡುಕಬೇಕು, ಅಷ್ಟು ಕೆಲಸವನ್ನು ಮಾಡಬೇಕು, ಅಂತಹ ಕೆಲಸವನ್ನು ಮಾಡಿಕೊಂಡು ಬನ್ನಿ ಅಂತ ಅನೇಕ ಸಾವಿರಾರು ಕಪಿಗಳನ್ನು ಸುಗ್ರೀವ ಕಳುಹಿಸಿಕೊಡ್ತಾನೆ. ಹೋಗ್ತಾರೆ, ಉದಯಾಚಲದಿಂದ ಪ್ರಾರಂಭ ಮಾಡ್ತಾರೆ. ಉದಯಾಚಲ ಅಂದರೆ ಸೂರ್ಯ ಹುಟ್ಟತಕ್ಕಂಥ ಸ್ಥಳ, ಅದು ಪೂರ್ವ ದಿಕ್ಕು ಅಂತ ಹೇಳ್ತೇವೆ, ಅಲ್ಲಿಂದನೇ ಪ್ರಾರಂಭ ಮಾಡ್ತಾರೆ. ಅಸ್ತಾಚಲ ಪರ್ಯಂತ ಅಂತ ಹೇಳ್ತಾರೆ, ಅಸ್ತಾಚಲ ಅಂದರೆ ಸೂರ್ಯ ಮುಳುಗತಕ್ಕಂಥ ಸ್ಥಳ ಅದು ಅಸ್ತಾಚಲ. ಸಾಮಾನ್ಯವಾಗಿ ಸೂರ್ಯೋದಯ ಸೂರ್ಯ ಅಸ್ತವನ್ನು ಚಿತ್ರದಲ್ಲಿ ಬಿಡಿಸುವಾಗ ಏನು ಮಾಡ್ತಾರೆ, ಒಂದು ಪರ್ವತದ ಚಿತ್ರವನ್ನು ಹಾಕಿ ಅಲ್ಲಿಂದ ಸೂರ್ಯ ಮೇಲೆ ಬರುವ ಹಾಗೆ ಮಾಡ್ತಾರೆ. ಅದೇ ರೀತಿ ಸಮುದ್ರದಲ್ಲಿ ಮುಳುವ ಹಾಗೆ ಸೂರ್ಯನನ್ನು ಚಿತ್ರೀಕರಣವನ್ನು ಮಾಡಿ ಚಿತ್ರವನ್ನು ಬಿಡಿಸತಕ್ಕಂಥದ್ದು ಅಂದರೆ ಸೂರ್ಯ ಹುಟ್ಟತಕ್ಕಂಥ ಸ್ಥಳವನ್ನು ಉದಯಾಚಲ ಅಂತ ಕರೀತಾರೆ.
ಕಪಿಗಳು ಬಲಿಷ್ಠನಾಗಿರ್ತಕ್ಕಂಥ ಸುಗ್ರೀವನ ಬರಿತನಾಗಿರ್ತಕ್ಕಂಥ ಕಪಿಗಳು ಎಲ್ಲ ಮರ ಗಿಡ ಬಳ್ಳಿ ಕೊಯ್ಯ ಪರ್ವತಗಳೇ ಹುಡುಕ್ತಾ ಇರುತ್ತೆ. ಹುಡುಕಿ ಬಿಟ್ಟು ಕರ್ಕೊಂಡು ಬರಬೇಕು. ಏ ಸುಗ್ರೀವ ಹೇಳಿದ್ದಾನೆ ಸುಮ್ಮನೆ ಬನ್ನಿ ಬನ್ನಿ ಅಂತ ಕರೆದ್ರೆ ಬರೋದಿಲ್ಲ. ಅಲ್ಲಿ ಕೆಲಸ ಇದೆ, ಏನು ಕೆಲಸ ಇದೆ, ಸೀತೆ ನೋಡ್ಕೊಂಡು ಬರಬೇಕು ಬನ್ನಿ ಅಂದರೆ ಬರೋದಿಲ್ಲ. ಯಾಕೆ ಕಪಿಗಳು ಅದಕ್ಕೋಸ್ಕರ ಏನು ಮಾಡ್ತಾರೆ, ಸುಗ್ರೀವ ಹೇಳಿರ್ತಕ್ಕಂಥದ್ದು ಸಮಾಧಾನಾದಿವಿಧಿ, ಸಮಾಧಾನವಾಗಿ ಅವರಿಗೆ ಮಾತನ್ನು ಹೇಳಬೇಕು. ಭಗವಂತನ ಸೇವೆ, ಭಗವಂತನ ಸೇವೆಯನ್ನು ಮಾಡುವುದಕ್ಕೆ ಅವಕಾಶವನ್ನು ರಾಜನಾಗಿರ್ತಕ್ಕಂಥ ಸುಗ್ರೀವ ನೀಡ್ತಾ ಇದ್ದಾನೆ ಅಂತ ಸಮಾಧಾನಕರವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಬೇಕು. ಆ ನಂತರದಲ್ಲಿ ಬರಲಿಲ್ಲ ಅಂದರೆ ದಾನ ಬೇಕಾದಷ್ಟು ಕೊಡಬೇಕು. ಏ ಇದು ಕೊಡ್ತೇನೆ ಅದು ಕೊಡ್ತೇನೆ ಬನ್ನಿ ಅಂತ ಹೇಳಿಬಿಟ್ಟು ಸಮಾಧಾನ ಮುಂದಾಗಿರ್ತಕ್ಕಂಥ ಉಪಾಯಗಳಿಂದ ಅವರನ್ನು ಒಲಿಸಿಕೊಂಡು ಕರ್ಕೊಂಡು ಬರಬೇಕು. ಅಷ್ಟೇ ಹೇಳಿ ಕೊನೆ ಹೇಳ್ತಾನೆ, ಇದು ರಾಜ ಚಂಡ ಶಾಸನ. ಸುಗ್ರೀವ ಅಂದರೆ ಅದೇ ಉಗ್ರವಾಗಿರತಕ್ಕಂಥ ಶಾಸನವನ್ನು ಮಾಡ್ತಾನಾದ್ರಿಂದ ಅವನು ಸುಗ್ರೀವ ಅಂತಲೂ ಕೂಡ ಪ್ರಸಿದ್ಧನಾಗಿದ್ದಾನೆ. ಹಾಗಾಗಿ ಅಂಥ ಸುಗ್ರೀವ ಅವನ ರಾಜಾಜ್ಞೆ ಕಠೋರವಾಗಿರತಕ್ಕಂಥ ಶಾಸನ ಅಂತ ಹೇಳಿಬಿಟ್ಟು ಅದು ಕೊನೆಯ ಪ್ರಯೋಗ. ಎಲ್ಲ ಕಪಿಗಳನ್ನು ಕರ್ಕೊಂಡು ಬರಬೇಕು ಅಂತ ಸುಗ್ರೀವ ಹೇಳಿದ ಪ್ರಕಾರ ಎಲ್ಲ ಕಪಿಗಳು ಹೋಗುತ್ತಾರೆ. ಹೋಗಿಬಿಟ್ಟು ಅಲ್ಲಲ್ಲಲ್ಲಿರ್ತಕ್ಕಂತಹ ಎಲ್ಲ ಕಪಿಗಳನ್ನು ಒಟ್ಟು ಸೇರಿಸಿ ಆ ಸುಗ್ರೀವನ ಕಿಷ್ಕಿಂತ ಪಟ್ಟಣಕ್ಕೆ ಕರ್ಕೊಂಡು ಬರ್ತಾರೆ. 100,000 10,000 ಲಕ್ಷ ಕೋಟಿ ಅರ್ಬುದ ಆ ಸಂಖ್ಯೆ ಮುಗಿಯೋದಿಲ್ಲ. ಒಂದರ ಮುಂದೆ ಎಷ್ಟು ಬೇಕಾದರೂ ಸೇರು ಹಾಕೊಳ್ಬೋದು. ಅದನ್ನು ಎಣಿಸಲಿಕ್ಕೆ ಸಾಧ್ಯ. ಅಷ್ಟು ಸಂಖ್ಯಾತರಾಗಿರ್ತಕ್ಕಂಥ ಕಪಿಗಳು ಬಂದು ಸೇರ್ತಾರೆ. ಆ ಎಲ್ಲ ಕಪಿಗಳು ಕೂಡ ಒಬ್ಬೊಬ್ಬಕ್ಕೊಂದು ತಂಡ ಇರುತ್ತೆ. ಕಪಿಗಳ ಒಂದು ತಂಡಕ್ಕೆ ಒಬ್ಬ ನಾಯಕ ಆಗ್ತಿರ್ತಾರೆ. ಆ ನಾಯಕ ಇರತಕ್ಕಂಥ ಕಪಿಗಳ ತಂಡದಲ್ಲಿ 100,000 ಲಕ್ಷಗಟ್ಟಲೆ ಕಪಿಗಳು ಇರ್ತಾರಂತೆ. ಹೀಗೆ ಆ ರೀತಿಯಾಗಿರ್ತಕ್ಕಂಥ ತಂಡೋಪತಂಡವಾಗಿ ಕಪಿಗಳು ಬರ್ತಾರೆ. ಮಹಾಶಕ್ತಿವಂತರು ಅಂತ ಹೇಳ್ತಾರೆ. ಸುಮ್ಮನೆ ಕಪಿಗಳು ಅಂತ ಮರದಿಂದ ಮರಕ್ಕೆ ಹಾರಿ ಹಣ್ಣನ್ನು ಕಿತ್ತುಕೊಂಡು ತಿನ್ನತಕ್ಕಂತಹ ಸಾಮಾನ್ಯ ಕಪಿಗಳು ಅಂತ ಅಂದ್ಕೊಳ್ಬೇಡಿ. ರಾಮನ ಕಾರ್ಯದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಕಪಿಗಳು ಒಬ್ಬೊಬ್ಬರು ಕೂಡ 100,000 ಆನೆಗಳ ಶಕ್ತಿ ಸಾಮರ್ಥ್ಯವನ್ನು ಪಡ್ಕೊಂಡಿದ್ರಂತೆ. 100,000 ಆನೆಗಳ ಶಕ್ತಿ ಸಾಮರ್ಥ್ಯ ಒಬ್ಬೊಬ್ಬ ಕಪಿಯಲ್ಲಿ ಇತ್ತು. ಇಂತಹ ಲಕ್ಷೋಪಲಕ್ಷ ಕಪಿಗಳು ಆ ರಾಮನ ಸುಗ್ರೀವನ ಮಾತಿನಂತೆ ಅದನ್ನು ಬಂದು ಸೇರ್ತಾ ಇದ್ದಾರೆ. ಹೀಗೆ ವಾನರ ರಾಜನಾಗಿರ್ತಕ್ಕಂಥ ಸುಗ್ರೀವನ ಮಾತನ್ನು ಹನುಮಂತದೇವರು ಹೇಳಿಬಿಟ್ಟು ಎಲ್ಲ ಕಪಿಗಳನ್ನು ಕಳುಹಿಸಿಕೊಡ್ತಾರೆ. ಆ ಕಪಿಗಳೆಲ್ಲ ಹಾರಿಕೊಂಡು ಹೋಗ್ತಾರೆ. ಸಮುದ್ರ ಪರ್ವತ ಮರ ಗಿಡ ಬಳ್ಳಿ ಎಲ್ಲ ಕಡೆಯೂ ಕೂಡ ದಾಟಿ ಸುಗ್ರೀವನ ಸಮೀಪಕ್ಕೆ ಎಲ್ಲ ಕಪಿಗಳನ್ನು ಕೂಡ ಕರ್ಕೊಂಡು ಬರ್ತಾರೆ. ಅನೇಕ ಸಂಖ್ಯೆಯನ್ನು ಹೇಳತಕ್ಕಂಥದ್ದು ವಾಲ್ಮೀಕಿ ಮಹರ್ಷಿಗಳು. ಹೀಗೆ ಎಲ್ಲ ಆ ಕಪಿಗಳನ್ನು ಕರೆದುಕೊಂಡು ಬರ್ತಾರೆ. ಪ್ರಸಿದ್ಧರಾಗಿರತಕ್ಕಂಥ ಅನೇಕ ಕಪಿಗಳ ಹೆಸರನ್ನು ಕೂಡ ಹೇಳ್ತಾರೆ. ಎಷ್ಟು ದೊಡ್ಡದಾಗಿರತಕ್ಕಂಥ ಸೈನ್ಯ ಅಂದರೆ ಅಷ್ಟು ಅಷ್ಟು ಕಪಿಗಳಿಗೆ ಆ ಕಿಷ್ಕಿಂಧ ಪಟ್ಟಣದಲ್ಲಿ ಉಳ್ಕೊಳ್ಳೋದಕ್ಕೆ ಜಾಗ ಇತ್ತು. ಜಾಗ ಬೇಕಲ್ಲ. ಸಪ್ತ ದ್ವೀಪಗಳಲ್ಲಿ ಕಪಿಗಳು ಒಂದೊಂದು ದ್ವೀಪಗಳಲ್ಲಿ ಎಷ್ಟೋ ಜನ ಇಲ್ಲ. ಆ ಎಲ್ಲ ಕಪಿಗಳು ಬಂದರೆ ಈ ಕಿಷ್ಕಿಂಧ ಪಟ್ಟಣದಲ್ಲಿ ಇಳ್ಕೊಳ್ಳೋದಕ್ಕೆ ಜಾಗ ಎಲ್ಲಿ? ಇಷ್ಟೇ ಜಾಗ ಆದರೆ ಅದು ಭಗವಂತನ ಶಕ್ತಿ. ಅಚಿಂತ್ಯದ್ಭುತವಾಗಿರ್ತಕ್ಕಂಥ ಭಗವಂತನ ಶಕ್ತಿಯಿಂದ ಇನ್ನೂ ಕಪಿಗಳು ಕೂಡ ಅಲ್ಲಿ ಸೇರಿರತಕ್ಕಂಥದ್ದು. ಅಷ್ಟು ಮಾತ್ರ ಅಲ್ಲ, ಎಲ್ಲ ಕಪಿಗಳನ್ನು ಏನು ಮಾಡ್ತಾನೆ ಮುಂದೆ ಸುಗ್ರೀವ ರಾಮನ ಹತ್ತಿರ ಕರ್ಕೊಂಡು ಹೋಗ್ತಾನೆ. ಇಷ್ಟು ಕಪಿಗಳನ್ನು ಒಟ್ಟು ಸೇರಿಸಿದ್ದೇನೆ, ಯಾಕೆ ಮುಂದೆ 4 ತಂಡವಾಗಿ 4 ದಿಕ್ಕುಗಳಿಗೆ ಕಳಿಸ್ಕೊಡ್ಬೇಕಲ್ಲ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 4 ದಿಕ್ಕುಗಳಿಗೆ ಅಷ್ಟು ಕಪಿಗಳನ್ನು 4 ತಂಡವಾಗಿ ಮಾಡಿ ಕಳಿಸ್ಕೊಡ್ಬೇಕು. ಆದ್ದರಿಂದ ಅಷ್ಟು ಕೋಟಿ ಕೋಟಿ ಸಂಖ್ಯಾತರಾಗಿರತಕ್ಕಂತಹ ಕಪಿಗಳು ಅಲ್ಲಿ ಬಂದಿದ್ದಾರೆ. ಬಂದಾಗ ಬಂದು ಕೂಡಲೇ ಅವರಿಗೆ ಏನೇನು ಬೇಕೋ ಎಲ್ಲ ಏನು ಉಪಚಾರವನ್ನು ಮಾಡ್ತಾನೆ. ಅವರು ಕೂಡ ಕಪಿಗಳು ಕೂಡ ಬರತಕ್ಕಂಥ ಸಮಯದಲ್ಲಿ ರಾಜನ ಹತ್ತಿರ ಹೋಗ್ತಾ ಇದ್ದಾರೆ. ಯಾರು? ಸುಗ್ರೀವ ತಮ್ಮ ರಾಜ ಕಪಿಗಳ ರಾಜ ಸುಗ್ರೀವ. ರಿಕ್ತಹಸ್ತೇನ ನೋಪೇಯಾತ್ ರಾಜಾನಂ ದೇವತಾಂ ಗುರುಂ ಅಂತ ಹೇಳುತ್ತೆ. ರಾಜನನ್ನು ನೋಡುವುದಕ್ಕೆ ಹೋಗುವಾಗ, ದೇವರನ್ನು ದೇವಸ್ಥಾನಕ್ಕೆ ಮಠಗಳಿಗೆ ಹೋಗುವಾಗ, ಗುರುಗಳನ್ನು ನೋಡೋದಕ್ಕೆ ಹೋಗುವಾಗ ಬರೀ ಕೈಯಲ್ಲಿ ಹೋಗಬಾರದು. ಏನಾದರೂ ಒಂದಿಷ್ಟು ತಗೊಂಡು ಹೋಗಬೇಕು. ಹಣ್ಣು ಹಂಪು ಬಾಯಿ ದಕ್ಷಿಣ ಏನೋ ಒಂದಿಷ್ಟು ತಗೊಂಡು ಹೋಗಿ ಗುರುಗಳಿಗೆ ಭಗವಂತನಿಗೆ, ಹಾಗೆ ರಾಜನಿಗೂ ಕೂಡ ಬರೀ ಕೈಯಲ್ಲಿ ಹೋಗಬಾರದು ಅಂತ ಶಾಸ್ತ್ರ ನಿಯಮ ಇರತಕ್ಕಂಥದ್ದು. ಆ ದೃಷ್ಟಿಯಿಂದ ಕಪಿಗಳು ಏನು ತರಬೇಕು? ಅವರು ತಿನ್ನತಕ್ಕಂಥ ಕಂದ ಮೂಲ ಫಲ ಅದೇ ಕಪಿಗಳ ಆಹಾರ. ಆ ರೀತಿಯಾಗಿರತಕ್ಕಂಥ ಕಂದ ಮೂಲ ಫಲಗಳನ್ನು ತೆಗೆದುಕೊಂಡು ಔಷಧಗಳನ್ನು ಬಗೆ ಬಗೆ ಔಷಧಗಳನ್ನು ಕೂಡ ತೆಗೆದುಕೊಂಡು ಆ ಸುಗ್ರೀವನ ಹತ್ತಿರ ಬರ್ತಾರೆ. ಹಾಗೆ ಸುಗ್ರೀವ ಬರತಕ್ಕಂಥದ್ದು ಕಿಷ್ಕಿಂಧ ನಗರದಲ್ಲಿ, ಕಪಿಗಳು ಬರತಕ್ಕಂಥದ್ದು 7 ದ್ವೀಪಗಳಿಂದ ಬರ್ತಾ ಇದ್ದಾರೆ.
ಸುಗ್ರೀವನ ಹತ್ತಿರ ಬರ್ತಾರೆ. ಎಲ್ಲ ಬಂದುಬಿಟ್ಟು ಸುಗ್ರೀವನಿಗೆ ತಾವು ತಂದಿರತಕ್ಕಂತಹ ಕಾಣಿಕೆಯನ್ನ ಸಮರ್ಪಣೆ ಮಾಡಿ ಸುಗ್ರೀವನ ಸನ್ನಿಧಾನದಲ್ಲಿ ನಿಂತುಕೊಳ್ತಾರೆ. ಆ ನಂತರ ಸುಗ್ರೀವ ಅವರನ್ನೆಲ್ಲರನ್ನು ಕುರಿತು ಕೆಲವೊಂದು ಮಾತುಗಳನ್ನು ಹೇಳ್ತಾನೆ. ತದನಂತರದಲ್ಲಿ ಅವರೆಲ್ಲರನ್ನೂ ಕೂಡ ಕರೆದುಕೊಂಡು ಲಕ್ಷ್ಮಣನ ಜೊತೆಯಲ್ಲಿ ರಾಮನ ಹತ್ತಿರ ಹೋಗ್ತಾನೆ. ಲಕ್ಷ್ಮಣ ಆಗಲೇ ಬಂದಿದ್ದಾನೆ, ರಾಮ ಹೇಳಿದ ಮಾತಿನಂತೆ ಸುಗ್ರೀವನನ್ನು ಎಚ್ಚರಿಸಬೇಕೆಂಬಂತಹ ಲಕ್ಷ್ಮಣ ಬಂದು ಅಲ್ಲಿದ್ದಾನೆ. ಅಲ್ಲಿರತಕ್ಕಂತಹ ಲಕ್ಷ್ಮಣನ ಜೊತೆಯಲ್ಲಿ ತೋರಿಸಿದೆ, ನೋಡು ಲಕ್ಷ್ಮಣ ಎಷ್ಟೆಲ್ಲ ಬಂದಿದ್ದಾನೆ, ನಾ ಕೆಲಸವನ್ನು ಮಾಡಿದ್ದೇನೆ, ಆ ದೃಷ್ಟಿಯಿಂದ ರಾಮನ ಕಾರ್ಯವನ್ನು ನಾನು ಬರೆದಿಲ್ಲ ಅಂತ ಲಕ್ಷ್ಮಣನಿಗೂ ಸಾಂತ್ವನವನ್ನು ಹೇಳಿ ಅಷ್ಟೂ ಜನ ಕಪಿಗಳನ್ನು ಕರೆದುಕೊಂಡು ಲಕ್ಷ್ಮಣನ ಜೊತೆ ರಾಮನ ಸನ್ನಿಧಾನಕ್ಕೆ ತೆರಳುತ್ತಾನೆ ಸುಗ್ರೀವ ಅಂತ ಅದನ್ನು ಕೂಡ ವಾಲ್ಮೀಕಿ ಋಷಿಗಳು ಹೇಳ್ತಾರೆ. ಅದು ಮುಂದಿನ ಅಧ್ಯಾಯಗಳಲ್ಲಿ ಯಥಾಮತಿ ಆ ಭಾಗವನ್ನು ನಾಳೆ ದಿವಸ ಚಿಂತನೆ ಮಾಡೋಣ ಅಂತೇಳಿ ಗೊತ್ತಿರೋ ಪ್ರವಚನವನ್ನು ಕೃಷ್ಣ ಅರ್ಪಣ ಸರ್ವಗುಣ ಸಂಪೂರ್ಣ ಸರ್ವಗುಣ.